ಯರಗಟ್ಟಿ ತಾಲೂಕಿನ ಮುಗುಳಿಹಾಳ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಯುವಜನ ಸಂಘಟನಾ ಸಮಿತಿ ಇವರ ಆಶ್ರಯದಲ್ಲಿ ಸತತ 7ನೇ ಬಾರಿಗೆ ಸಂಗೀತ ವೈಭವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಘಾಟಿಸಿದ ಯುವ ಕಾಂಗ್ರೆಸ್ ಮುಖಂಡ ಸೌರಭ್ ಚೋಪ್ರಾ ಮಾತನಾಡಿದರು. ನಮ್ಮ ತಂದೆ ದಿವಂಗತ ಆನಂದ್ ಚೋಪ್ರಾರವರ ಮೇಲೆ ಅಪಾರ ಅಭಿಮಾನವಿದ್ದ ಸಿದ್ದು ಬಡಗೇರವರು ಅಭಿಮಾನವನ್ನು ಸಂಗೀತದ ಮೂಲಕ ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡಲು ಅವಕಾಶ ಕಲ್ಪಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗಣ್ಯಮಾನ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಾಲಿಬಾಲ್ನ ಟೂರ್ನಮೆಂಟ್ನಲ್ಲಿ ಗೆದ್ದಿರುವ ಸ್ಪರ್ಧಾಳುಗಳಿಗೆ ಬಹುಮಾನ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ರೇವಣ್ಣ, ಎಚ್ಆರ್ ನಿಖಿಲ್ ಬಾಳಿ, ಸಂತೋಷ್ ಆದಿಮನಿ, ಮಹದೇವ್ ಬೆಡ್ರಾಮಿ, ಡಿಡಿ ಕಿನ್ನೂರಿ, ಆಶೀಫ್, ಬಾಗೋಜಿ ಕೊಪ್ಪ, ಬಸು ಕಡ್ಕೋಳ, ಗೋಪಾಲ್ ಗೌಡ, ಗಂಗರಹಟ್ಟಿ ವೀರಪ್ಪ, ದಳವಾಯಿ ಗೋವಿಂದಪ್ಪ, ಮರಗಡ್ಡಿ ರಮೇಶ್, ಧರ್ಮಟ್ಟಿ ವಿಠಲ್, ದಳವಾಯಿ ಬಸವರಾಜ್, ದಳವಾಯಿ ಬಾಳೇಶ್, ಕಡಕೋಳ ಬೀಮ್ಸಿ, ದಳವಾಯಿ ಕರೆಪ್ಪ, ತೋರ್ಗಲ್ ಪರಸುಕತ್ತಿ ಹಾಗೂ ಅನೇಕ ಮುಖಂಡರು, ಗ್ರಾಮದ ಗುರುಹಿರಿಯರು, ಯುವಕರು ಹಾಗೂ ಅಕ್ಕ ತಾಯಂದಿರು ಉಪಸ್ಥಿತರಿದ್ದರು. ಬಸವರಾಜ್, ದಳವಾಯಿ, ಎಸ್ 9 TV, ಯರಗಟ್ಟಿ.